ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಆ ಆತ್ಮಹತ್ಯೆ ವಿಚಾರದಲ್ಲಿ ಈಗ ದರ್ಶನ್ ನೆರಳು ಕಂಡು ಬರ್ತಾ ಇದೆ. ಗೆಳತಿ ಪವಿತ್ರ ಗೌಡಗೆ 2 ಕೋಟಿ ರೂಪಾಯಿಯನ್ನ ನಿರ್ವಾಪಕರಾದಂತ ಸೌಂದರ್ಯ ಜಗದೀಶ್ ನೀಡಿದ್ದಾರೆ. ಹಂತ ಹಂತವಾಗಿ ಅಂದ್ರೆ 2 ಕಂತಿನಲ್ಲಿ 1 ಕೋಟಿ 1 ಕೋಟಿ ಅನ್ನುವಂತೆ 2 ಕಂತಿನಲ್ಲಿ ಹಣವನ್ನ ನೀಡಿದ್ದಾರೆ ಜಗದೀಶ್. ದರ್ಶನ್ ಹಾಗೂ ಜಗದೀಶ್ ನಡುವೆ ಹಣಕಾಸಿನ ವ್ಯವಹಾರ ಇತ್ತ ಅನ್ನೋ ಪ್ರಶ್ನೆ, TGMC ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ, ಪವಿತ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಟ್ರಾನ್ಸ್ಫರ್ ಆಗಿರೋದು ಕೂಡ ಈಗ ಬೆಳಕಿಗೆ ಬಂದಿದೆ. ರಾಜಾಜಿನಗರದಲ್ಲಿರುವಂತ TGMG ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗಿದೆ. ನಷ್ಟ ಅನುಭವಿಸಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಇದೇ ಪ್ರಮುಖ ಕಾರಣನಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. April 14 ಆತ್ಮಹತ್ಯೆಗೆ ಶರಣಾಗಿದ್ರು ಸೌಂದರ್ಯ ಜಗದೀಶ್. ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ವಿಚಾರದಲ್ಲಿ ದರ್ಶನ್ ನೆರಳು ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಹಂತ ಹಂತವಾಗಿ 2 ಕೋಟಿ ಕೊಟ್ಟಿದ್ದಾರೆ, ಇದೇ ಕಾರಣನ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ದರ್ಶನ್ ಹೆಸರು ಆವಾಗ ಕೂಡ ಪ್ರಸ್ತಾಪ ಆಗಿತ್ತು, ಜೆಟ್ ಲ್ಯಾಗ್ ಕ್ಲೋಸ್ ಆದ ಕಾರಣಕ್ಕೇನಾದರೂ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಸಾಮಾನ್ಯವಾಗಿ ಕಾಡಿತ್ತು. ಈಗ ಮತ್ತೆ ಅಂಥದ್ದೇ ಪ್ರಶ್ನೆ, ಆದರೆ ವಿಚಾರ ಪವಿತ್ರ ಗೌಡ, ಅದು ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, 14 ಆತ್ಮಹತ್ಯೆ ಮಾಡಿಕೊಂಡಂತಹ ನಿರ್ಮಾಪಕ ಸೌಂದರ್ಯ ಜಗದೀಶ್ ಏನಿದ್ದಾರೆ, ಈಗ ಅವರು ಈಗಾಗಲೇ ಸೂಸೈಡ್ ಮಾಡ್ಕೊಂಡಿರುವಂಥದ್ದು, ಈಗ ಸೂಸೈಡ್ ಮಾಡ್ಕೊಂಡ ನಂತರ ಒಂದಿಷ್ಟು ವಿಚಾರಗಳು ಹೊರಬರ್ತಿರುವಂಥದ್ದು, ಅಂದರೆ ಏನೀಗ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನದಲ್ಲಿರುವಂಥ ಅಂದರೆ ಪರಪ್ಪನ ಅಗ್ರಹಾರ ಬಂಧನದಲ್ಲಿರುವಂಥ A1 ಆರೋಪಿ ಆಗಿರುವಂತಹ ಪವಿತ್ರಗೌಡ ಮತ್ತು ದರ್ಶನ್ ಇವ್ರಿಗೆ ಸೌಂದರ್ಯ ಜಗದೀಶ್ ನಂಟಿದೆ, ಅಂದರೆ ವ್ಯವಹಾರದ ನಂಟಿದೆ ಅಂತೇಳಿ ಈಗ ಮಾಹಿತಿ ಬರ್ತಿರುವಂಥದ್ದು. ಸದ್ಯ ನಾನು ಸೌಂದರ್ಯ ಜಗದೀಶ್ ಅವರ ಮನೆ ಮುಂಭಾಗದಲ್ಲಿದ್ದೀನಿ, ಅಂದರೆ ಏನು ಮಹಾಲಕ್ಷ್ಮಿ ಲೇಔಟಲ್ಲಿರುವಂತಹ ಸೌಂದರ್ಯ ಜಗದೀಶ್ ಅವರ ಮನೆ ಮುಂಭಾಗದಲ್ಲಿದ್ದೀನಿ. ಏನೀಗ ಇವರು ಅಂದರೆ ನಿರ್ಮಾಪಕರು ಸೌಂದರ್ಯ ಜಗದೀಶ್ ಅವರು ಏನು ಇವರು ಅಂದರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇವರು ಅಂದರೆ ಈ ಹಿಂದೆ 2017 ನವೆಂಬರಲ್ಲಿ 1 ಕೋಟಿ ಮತ್ತು ಅದಾದ ನಂತರ 3 ತಿಂಗಳ ನಂತರ ಜನವರಿಯಲ್ಲಿ 2018 ಜನವರಿಯಲ್ಲೂ ಕೂಡ 1 ಕೋಟಿ 1 ಕೋಟಿ 2 ಕಂತಿನಲ್ಲಿ TGMC ಬ್ಯಾಂಕ್ ಮೂಲಕ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಯಾರಿಗೆ? ಯಾರು? ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವ್ರಿಗೆ ಕೊಟ್ಟಿರ್ತಾರೆ. ಅಂದರೆ ಇವರು ಪವಿತ್ರ ಗೌಡ ಅವ್ರಿಗೆ ಮತ್ತು ಸೌಂದರ್ಯ ಜಗದೀಶ್ಗೆ ಲಿಂಕ್ ಏನು, ಅಥವಾ ನಿರ್ಮಾಪಕ ಆಗಿರುವಂತಹ ಏನು ಈಗ ನಟ ಆಗಿರುವಂತಹ ದರ್ಶನ್ ಏನಾದರೂ ಇವ್ರಿಗೆ ಹಣವನ್ನು ಕೊಡಿಸಿದ್ರ ಅಂತೇಳಿ ಒಂದಿಷ್ಟು ಅನುಮಾನ ಕಾಡ್ತಿರುವಂಥದ್ದು, ಅಥವಾ ಏನು ಸೌಂದರ್ಯ ಈಗಾಗಲೇ ಏನು A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರು ಒಂದಿಷ್ಟು ಈಗಾಗಲೇ ಅಂದರೆ RR ನಗರದಲ್ಲಿರುವಂತಹ ಐಷಾರಾಮಿ ಬಂಗ್ಲೆಯನ್ನು ನೋಡಿರ್ಬೋದು, ಐಷಾರಾಮಿ ಕಾರ್ಗಳನ್ನು ನೋಡಿರ್ಬೋದು, ಅದೆಲ್ಲ ಖರೀದಿಗೂ ಹಣ ಎಲ್ಲಿಂದ ಬಂತು ಅಂತೇಳಿ ಒಂದಿಷ್ಟು ಚರ್ಚೆಗಳು ಆಗ್ತಿರುವಂಥದ್ದು. ಅದರ ಬೆನ್ನಲ್ಲೇ ಈಗ ಏನು ಈಗ ಸೂಸೈಡ್ ಮಾಡ್ಕೊಂಡಿರುವಂತಹ ನಿರ್ಮಾಪಕರಾಗಿರುವಂತಹ ಸೌಂದರ್ಯ ಜಗದೀಶ್ ಏನಿದ್ದಾರೆ, ಸೌಂದರ್ಯ ಜಗದೀಶ್ ಅವರು ಈಗ 1 ಕೋಟಿ 1 ಕೋಟಿ ಅಂದರೆ 2 ಕಂತಿನಲ್ಲಿ ನವೆಂಬರಲ್ಲಿ 1 ಕೋಟಿ ಕೊಟ್ಟಿರ್ತಾರೆ 2017 ಮತ್ತು ಜನವರಿಯಲ್ಲಿ ಕೂಡ 1 ಕೋಟಿ ಕೊಟ್ಟಿರ್ತಾರೆ. ಒಟ್ಟಿಗೆ TGMC ಬ್ಯಾಂಕ್ ಮುಖಾಂತರ 2 ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿರುತ್ತೆ ಪವಿತ್ರ ಗೌಡ ಅವರ ಅಕೌಂಟ್ಗೆ. ಈಗ ಪವಿತ್ರ ಗೌಡ ಅಕೌಂಟ್ಗೂ ಮತ್ತು ಸೌಂದರ್ಯ ಜಗದೀಶ್ಗೂ ನಂಟೇನು, ಅಥವಾ ದರ್ಶನ್ ಒತ್ತಡಕ್ಕೆ ಏನಾದರೂ ಮನದು 2 ಕೋಟಿಯನ್ನು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿದ್ರ ಅಂತೇಳಿ ಒಂದಿಷ್ಟು ಈಗ ತನಿಖೆ ನೋಡಿರ್ತದ್ದು. ಈಗಾಗಲೇ ಪೊಲೀಸರು ಕೂಡ ಈ ಎಲ್ಲ ರೀತಿಯಲ್ಲಿ ತನಿಖೆ ಮಾಡ್ತಿರುವಂಥದ್ದು. ಒಟ್ಟಾರೆ ಏನು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸೌಂದರ್ಯ ಜಗದೀಶ್ ಏನಿದ್ರೆ, ಸೌಂದರ್ಯ ಜಗದೀಶ್ಗೂ ಮತ್ತು ಪವಿತ್ರ ಗೌಡಗೂ ನಂಟೇನು, ಅಥವಾ ದರ್ಶನ್ ಏನಾದರೂ ದರ್ಶನ್ ಅವರ ಒತ್ತಡಕ್ಕೆ ಮಣಿದು ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡಿದ್ರ ಅಂತೇಳಿ ಒಂದಿಷ್ಟು ಈಗಾಗಲೇ ಪ್ರಶ್ನೆಗಳು ಉದ್ಭವ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಒಂದಿಷ್ಟು ತನಿಖೆ ಮಾಡ್ತಿರುವಂಥದ್ದು. ಇದರ ಸತ್ಯಾಸತ್ಯತೆ ಪೊಲೀಸರು ತನಿಖೆ ಮಾಡಿದ ನಂತರ ಎಲ್ಲ ಸತ್ಯಗಳು ಹೊರಬರಬೇಕಾಗಿದೆ ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.